ಟೆಸ್ಟ್ ಹಾಗೂ ಏಕದಿನ ಸರಣಿಯಲ್ಲಿ ಸೋಲಿನೊಂದಿಗೆ ಸರಣಿ ಶುರು ಮಾಡಿದ್ದ ವೆಸ್ಟ್ ಇಂಡೀಸ್ ಕೊನೆಗೂ ಟಿ ಟ್ವೆಂಟಿಯಲ್ಲಿ ಗೆಲುವಿನೊಂದಿಗೆ ಶುಭಾರಂಭ ಮಾಡಿದೆ. ಟ್ರಿನಿಡಾಡ್ನಲ್ಲಿ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡದ ಬ್ಯಾಟ್ಸ್ಮನ್ಗಳು ನಿರಾಸೆ ಮೂಡಿಸಿದ್ದು ಉತ್ತಮ ಆರಂಭದ ಲಾಭ ಪಡೆಯುವುದಕ್ಕೆ ಫೇಲ್ಯೂರ್ ಆದರು. ಪರಿಣಾಮ ವೆಸ್ಟ್ ಇಂಡೀಸ್ ನೀಡಿದ್ದ ಕೇವಲ 150 ರನ್ಗಳ ಗುರಿ ತಲುಪೋದಕ್ಕೆ ಸಾಧ್ಯ ಆಗದೆ ಟೀಂ ಇಂಡಿಯಾ 4 ರನ್ಗಳ ಸೋಲು ಕಂಡಿದೆ. ಚೊಚ್ಚಲ ಪಂದ್ಯವನ್ನಾಡಿದ ಯುವ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ಟೀಂ ಇಂಡಿಯಾ ಪರ ಅತಿ ಹೆಚ್ಚು ರನ್ ಗಳಿಸಿದರೂ ಕೂಡ ವೆಸ್ಟ್ ಇಂಡೀಸ್ ತಂಡದ ಅತ್ಯುತ್ತಮ ಬೌಲಿಂಗ್ ಮುಂದೆ ಉಳಿದ ಬ್ಯಾಟ್ಸ್ಮನ್ಗಳು ತತ್ತರಿಸಿ ಹೋದರು. ಫಲವಾಗಿ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಚುಟುಕು ಮಾದರಿಯಲ್ಲಿ ತನ್ನ 3ನೇ ಸೋಲನ್ನು ಎದುರಿಸಬೇಕಾಯಿತು. ಈ ಟಿ ಟ್ವೆಂಟಿ ಪಂದ್ಯ ಭಾರತ ತಂಡಕ್ಕೆ ತುಂಬ ವಿಶೇಷವಾಗಿತ್ತು, ಯಾಕಂದರೆ ಇದು ಟೀಂ ಇಂಡಿಯಾದ 200ನೇ ಟಿ ಟ್ವೆಂಟಿ ಪಂದ್ಯವಾಗಿತ್ತು. 200ನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕಣಕ್ಕಿಳಿಯೋದ್ರೊಂದಿಗೆ ಪಾಕಿಸ್ತಾನದ ನಂತರ ಈ ಮೈಲುಗಲ್ಲು ಸಾಧಿಸಿದ 2ನೇ ತಂಡ ಅನ್ನೋ ಹೆಗ್ಗಳಿಕೆಗೆ ಭಾರತ ಪಾತ್ರವಾಯಿತು. ಇಂತಹ ಪರಿಸ್ಥಿತಿಯಲ್ಲಿ ಈ ಐತಿಹಾಸಿಕ ಪಂದ್ಯದಲ್ಲಿ ಟೀಂ ಇಂಡಿಯಾದಿಂದ ದಿಟ್ಟ ಪ್ರದರ್ಶನ ಹಾಗೆ ಭರ್ಜರಿ ಜಯವನ್ನು ನಿರೀಕ್ಷೆ ಮಾಡಲಾಗಿತ್ತು. ಇದಕ್ಕೆ ಪೂರಕವಾಗಿ ಅದ್ಭುತ ಬೌಲಿಂಗ್ ಮಾಡಿದ ಬೌಲರ್ಗಳು ವೆಸ್ಟ್ ಇಂಡೀಸ್ ತಂಡವನ್ನು ಕೇವಲ 149 ರನ್ಗಳಿಗೆ ಕಟ್ಟಿಹಾಕಿದರು. ಆದರೆ ಐಪಿಎಲ್ನಲ್ಲಿ ಸೂಪರ್ ಹಿಟ್ ಬ್ಯಾಟ್ಸ್ಮನ್ಗಳು ಅಂತ ಕರೆಸಿಕೊಳ್ಳೋ ಆಟಗಾರರೇ ಟೀಂ ಇಂಡಿಯಾದಲ್ಲಿದ್ದರೂ ಈ ಅಲ್ಪ ಗುರಿಯನ್ನು ಮುಟ್ಟೋದಕ್ಕಾಗದೆ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 145 ರನ್ ಗಳಿಸೋದಕ್ಕಷ್ಟೇ ಸಾಧ್ಯವಾಯಿತು. ಈ ಪಂದ್ಯದಲ್ಲಿ ಟಾಸ್ ಗೆದ್ದ ವಿಂಡೀಸ್ ಮೊದಲು ಬ್ಯಾಟಿಂಗ್ ಮಾಡುವುದಕ್ಕೆ ನಿರ್ಧಾರ ಮಾಡಿತು. ಆರಂಭಿಕ ಬ್ರ್ಯಾಂಡನ್ ಕಿಂಗ್ ಸ್ಫೋಟಕ ಬ್ಯಾಟಿಂಗ್ ಮೂಲಕ ತಂಡಕ್ಕೆ ಉತ್ತಮ ಆರಂಭ ಕೊಟ್ಟರು. 5ನೇ ಓವರ್ನಲ್ಲಿ ದಾಳಿ ಮಾಡಿದ ಚಹಲ್ ತನ್ನ ಮೊದಲ ಎಸೆತದಲ್ಲಿ ಕೈಲ್ ಮೈಯರ್ಸ್ ವಿಕೆಟ್ ಪಡೆದರು. 3ನೇ ಎಸೆತದಲ್ಲಿ ಬ್ರ್ಯಾಂಡನ್ ಕಿಂಗ್ರನ್ನ ಪೆವಿಲಿಯನ್ ಗಟ್ಟುವಲ್ಲಿ ಯಶಸ್ವಿಯಾದರು. ಹೀಗಾಗಿ 30 ರನ್ ಗಳಿಸುವಷ್ಟರಲ್ಲಿ ವೆಸ್ಟ್ ಇಂಡೀಸ್ 2 ವಿಕೆಟ್ ಕಳೆದುಕೊಳ್ತು. 8ನೇ ಓವರ್ನಲ್ಲಿ ದಾಳಿಗಿಳಿದ ಕುಲದೀಪ್ ಯಾದವ್ ಜಾನ್ಸನ್ ಚಾರ್ಲ್ಸ್ ಅವರನ್ನು ಔಟ್ ಮಾಡಿದರು. ಆದರೆ 2 ಮತ್ತು 3ನೇ ವಿಕೆಟ್ ನಡುವೆ ನಿಕೋಲಸ್ ಪೂರನ್ ಅವರು ಅಬ್ಬರಿಸಿದರು. ಮೇಜರ್ ಲೀಗ್ ಕ್ರಿಕೆಟ್ನಲ್ಲಿ 34 ಸಿಕ್ಸರ್ಗಳನ್ನು ಬಾರಿಸಿ ಅಬ್ಬರಿಸಿದ ಪೂರನ್ ಚಹಲ್ ಅವರ ಓವರ್ನಲ್ಲಿ 2 ವಿಕೆಟ್ಗಳ ಪತನದ ಹೊರತಾಗಿಯೂ ಅದೇ ಓವರ್ನಲ್ಲಿ ಸಿಕ್ಸರ್ ಮತ್ತು 4 ಸಿಡಿಸಿ ಇನ್ನಿಂಗ್ಸ್ ಶುರು ಮಾಡಿದರು. ಇದಾದ ಮೇಲೆ ಅಬ್ಬರಿಸಿದ ಪೂರನ್ 34 ಎಸೆತಗಳಲ್ಲಿ 41 ರನ್ ಗಳಿಸಿ 15ನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯಗೆ ಬಲಿಯಾದರು. ನಂತರ ನಾಯಕ ರೋಮನ್ ಪೋವೆಲ್ ಕೂಡ ಬಲಿಷ್ಠ ಇನ್ನಿಂಗ್ಸ್ ಆಡಿ ತಂಡವನ್ನು 149 ರನ್ ಗಡಿದಾಟುವಲ್ಲಿ ಯಶಸ್ವಿಯಾದರು. ಇನ್ನು ಸುಲಭ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾಕ್ಕೆ ಉತ್ತಮ ಆರಂಭ ಸಿಗಲಿಲ್ಲ. 3ನೇ ಓವರ್ನಲ್ಲೇ ಸ್ಪಿನ್ನರ್ ಅಖಿಲ್ ಹುಸೈನ್ ಎಸೆತದಲ್ಲಿ ಶುಭ್ಮನ್ ಗಿಲ್ ಸ್ಟಂಪ್ ಔಟ್ ಆದರು. ಏಕದಿನ ಸರಣಿಯ ಸ್ಟಾರ್ ಆಗಿದ್ದ ಇಶಾನ್ ಕಿಶನ್ ಕೂಡ ಬೇಗ ಪೆವಿಲಿಯನ್ ಕಡೆ ಹೋದರು. ಏಕದಿನ ಸರಣಿಯಲ್ಲಿ ಫೇಲ್ಯೂರ್ ಆಗಿದ್ದ ಸೂರ್ಯಕುಮಾರ್ ಯಾದವ್ಗೆ ಚೊಚ್ಚಲ ಟಿ ಟ್ವೆಂಟಿ ಪಂದ್ಯವನ್ನಾಡಿದ ತಿಲಕ್ ವರ್ಮಾ ಉತ್ತಮ ಸಾಥ್ ಕೊಟ್ಟರು. ಅದರಲ್ಲೂ ತಿಲಕ್ ಅವರು ಬಂದ ಕೂಡಲೇ ಸತತ 2 ಸಿಕ್ಸರ್ ಸಿಡಿಸೋದ್ರೊಂದಿಗೆ ವೃತ್ತಿ ಜೀವನ ಶುರು ಮಾಡಿದರು. ಸೂರ್ಯಕುಮಾರ್ ಯಾದವ್ ಅವರ ಕಳಪೆ ಫಾರ್ಮ್ ಟಿ ಟ್ವೆಂಟಿ ಪಂದ್ಯದಲ್ಲೂ ಮುಂದುವರಿಯಿತು. ಬಿಗ್ ಇನ್ನಿಂಗ್ಸ್ ಆಗಿ ಪರಿವರ್ತಿಸೋದಕ್ಕೆ ಫೇಲ್ಯೂರ್ ಆಗಿ 10ನೇ ಓವರ್ನಲ್ಲಿ ಶಿಮ್ರಾನ್ ಹೆಟ್ಮಯರ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಅಲ್ಲಿ ತನಕ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇದ್ದ ತಿಲಕ್ ವರ್ಮಾ ಕೂಡ ನೆಕ್ಸ್ಟ್ ಓವರ್ನಲ್ಲಿ ಔಟ್ ಆದರು. ಹೀಗಾಗಿ ಜವಾಬ್ದಾರಿ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಹಾಗೆ ಸಂಜು ಸ್ಯಾಮ್ಸನ್ ಮೇಲೆ ಬಿತ್ತು. ಅದಕ್ಕೆ ಪೂರಕವಾಗಿ 36 ರನ್ಗಳ ಜೊತೆಯಾಟ ಕೂಡ ಬಂತು. ಭಾರತಕ್ಕೆ 30 ಎಸೆತಗಳಲ್ಲಿ 37 ರನ್ ಬೇಕಾಗಿತ್ತು. 6 ವಿಕೆಟ್ಗಳು ಕೈಯಲ್ಲಿದ್ವು. ಆದರೆ ಇಲ್ಲಿಂದ ಇದ್ದಕ್ಕಿದ್ದ ಹಾಗೆ ವಿಕೆಟ್ಗಳ ಪತನ ಶುರುವಾಯಿತು. ಜೇಸನ್ ಹೋಲ್ಡರ್ 16ನೇ ಓವರ್ನಲ್ಲಿ ಹಾರ್ದಿಕ್ ಬೌಲ್ಡ್ ಆದರೆ 3ನೇ ಎಸೆತದಲ್ಲಿ ಸ್ಯಾಮ್ಸನ್ ಔಟ್ ಆದರು. ಅಕ್ಸರ್ ಪಟೇಲ್ ಕೂಡ ಹೆಚ್ಚು ಕಾಲ ಉಳಿಯೋದಕ್ಕಾಗಲಿಲ್ಲ. ಕೊನೆ ಓವರ್ನಲ್ಲಿ ಭಾರತದ ಗೆಲುವಿಗೆ 10 ರನ್ ಬೇಕಿತ್ತು. ಆದರೆ ರೊಮ್ಯಾರಿಯೋ ಶೆಫರ್ಡ್ ಎಸೆದ ಕೊನೆ ಓವರ್ನಲ್ಲಿ ಭಾರತದ ಬಾಲಂಗೋಚಿಗಳು ತಂಡವನ್ನು ಗೆಲುವಿನ ದಡ ಸೇರಿಸುವಲ್ಲಿ ಫೇಲ್ಯೂರ್ ಆದರು.